ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಕೆಎನ್ ರಾಜಣ್ಣ ಅವರು ಭಾನುವಾರ ಶಕ್ತಿ ಯೋಜನೆಗೆ ಚಾಲನೆ ನೀಡಲು ತುಮಕೂರಿನಿಂದ ಕುಣಿಗಲ್ ಮಾರ್ಗವಾಗಿ ಹಾಸನಕ್ಕೆ ತೆರಳುತ್ತಿದ್ದರು ಈ ಬಗ್ಗೆ ವಿಷಯ ತಿಳಿದ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಎನ್ ಆರ್ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಕುಣಿಗಲ್ ಪಟ್ಟಣದ ಹುಚ್ಚಮಾಸ್ತಿಗೌಡ ವೃತ್ತದಲ್ಲಿ ಕೆಎನ್ ರಾಜಣ್ಣನವರ ಕಾರನ್ನು ತಡೆದು ಪುಷ್ಪಮಾಲೆ ಹಾಕಿ ಅಭಿನಂದಿಸಿದ್ದಾರೆ ಇದೇ ವೇಳೆ ಸಂಭ್ರಮದಿಂದ ಸಮೀಪದಲ್ಲೇ ಪಟಾಕಿ ಕಿಡಿ ನೇರವಾಗಿ ರಾಜಣ್ಣನವರ ಬಲಕಣ್ಣಿಗೆ ಬಂದು ಸಿಡಿತು ತಕ್ಷಣ ಸಚಿವರನ್ನ ಪಟ್ಟಣದ ಖಾಸಗಿ ಆಸ್ಪತ್ರೆಯೊಂದಕ್ಕೆ ಕರೆದೊಯ್ದು ನೇತ್ರ ತಜ್ಞ ಡಾಕ್ಟರ್ ರವಿಕುಮಾರ್ ಅವರಿಂದ ತಪಾಸಣೆ ನಡೆಸಿ ಚಿಕಿತ್ಸೆ ಪಡೆದು ಬಳಿಕ ಹಾಸನಕ್ಕೆ ತೆರಳಿದ ಘಟನೆ ನಡೆಯಿತು